ಹೇ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಇವತ್ತು ನಿಮಗೆ ಹೇಳಕ್ ಹೊಟ್ಟಿರೋ ವಿಷಯ ಏನಂದರೆ ಎಸ್ ಫೀಮೇಲ್ ಡಾಗ್ಸ್ನ ನ ಯಾರ್ಯಾರು ಸಾಕಿದ್ದೀರಾ ಅವ್ರಿಗೆಲ್ಲ ಇದು ಗೊತ್ತೇ ಇರುತ್ತೆ ಸೊ ಫೀಮೇಲ್ ಡಾಗ್ ಒನ್ ಇಯರ್ ಆಗ ಆದ್ಮೇಲೆ ಸೊ ಎವ್ರಿ ಸಿಕ್ಸ್ ಮಂತ್ ಆರ್ ಸೆವೆನ್ ಮಂತ್ ಒನ್ಸ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಸೊ ಡಾಗ್ಸ್ಗೆ ಫೀಮೇಲ್ ಡಾಗ್ಸ್ಗೆ ಸೊ ಅವಾಗ ತುಂಬ ಜನಕ್ಕೆ ಮೈಂಟೈನ್ ಮಾಡೋದಕ್ಕೆ ಗೊತ್ತಿರುತ್ತೆ ಸೊ ಅದಕ್ಕೆ ಪ್ಯಾಡ್ಸ್ ಬರುತ್ತೆ ಅದಕ್ಕೆ ಏನು ಏನ್ ಹೇಳ್ತಾ ಡೈಪರ್ಸ್ ಅಂತ ಏನು ಹೇಳ್ತೀವಲ್ಲ ಸೊ ಅದು ಫೀಮೇಲ್ ಡಾಗ್ಗೆ ಇರತ್ತೆ ಅಂತ ತುಂಬಾ ಜನ ಗೊತ್ತು ಬಟ್ ತುಂಬಾ ಜನಕ್ಕೆ ಇದು ಗೊತ್ತಿರಲ್ಲ ಸೊ ಅದ್ರದ್ದು ಒಂದು ವಿಡಿಯೋನ ನಾನು ಇವತ್ತು ಮಾಡ್ತಾ ಇದ್ದೀನಿ ಸೊ ಯಾರ್ಯಾರ ಫೀಮೇಲ್ ಡಾಗ್ಸ್ ಸಾಕಿದ್ದೀರಾ ಅವರಿಗೆ ತುಂಬಾ ಚೆನ್ನಾಗಿ ಐಡಿಯಾ ಇರುತ್ತೆ ಹೇಗೆ ಇದನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ಸೊ ಇದನ್ನ ಡೈಪರ್ಸ್ ನ ಯೂಸ್ ಮಾಡೋದು ರೀಸನ್ ಏನು ಅಂತ ಅಂದ್ರೆ ಕೆಲವೊಂದು ಫೀಮೇಲ್ ಡಾಗ್ಸ್ಗೆ ಕಮ್ಮಿ ಬ್ಲೀಡ್ ಆಗುತ್ತೆ ಸೊ ಕೆಲವೊಂದು ಫೀಮೇಲ್ ಡಾಗ್ಸ್ ಗೆ ಜಾಸ್ತಿ ಬ್ಲೀಡ್ ಆಗುತ್ತೆ ಸೊ ನನ್ನ ನನ್ನ ಹತ್ರ ಇರೋದು ಶಿಡ್ಜು ಮೇಲ್ ಅಂಡ್ ಫೀಮೇಲ್ ಎರಡೂ ಇರೋದ್ರಿಂದ ನಾನು ಎವ್ರಿ ಟೈಮ್ ಅದನ್ನ ಪದೇ ಪದೇ ಮರಿ ಹಾಕ್ಸೋದಕ್ಕಾಗಲ್ಲ ಯಾಕೆ ಅಂತಂದರೆ ಅಂಡ್ ಆಲ್ಸೋ ಅದನ್ನ ಅವಾಯ್ಡ್ ಮಾಡೋದಕ್ಕೂ ಆಗಲ್ಲ ಬಿಕಾಸ್ ನ್ಯಾಚುರಲ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಎರಡು ಜೊತೆಲೆ ಇರೋದ್ರಿಂದ ನಾವು ಅದನ್ನ ಅವಾಯ್ಡ್ ಮಾಡೋಕ್ಕೂ ಆಗಲ್ಲ ಸೊ ಈಗ ಆಲ್ರೆಡಿ ನನ್ನ ಹತ್ರ ಕೀಕಿ ಇವಾಗ ನಾಲ್ಕು ಸರಿ ಮರಿ ಹಾಕಿದ್ದಾಳೆ ಸೊ ಅದಕ್ಕೆ ನಾನೇನು ಮಾಡಿದೆ ಸ್ವಲ್ಪ ಗ್ಯಾಪ್ ಕೊಡೋಣ ಅಂತ ಅನ್ನಿಸ್ತು ಸ್ವಲ್ಪ ಗ್ಯಾಪ್ ಕೊಟ್ಟರೆ ಅಟ್ಲೀಸ್ಟ್ ಅವಳ ಹೆಲ್ತ್ಗೂ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿಬಿಟ್ಟು ಗ್ಯಾಪ್ ಕೊಡೋಣ ಅಂತ ಈ ಸಲ ಎರಡು ಪೀರಿಯಡ್ಸ್ನ ಸ್ಕಿಪ್ ಮಾಡೋಣ ಅಂತ ಪ್ಲಾನ್ ಮಾಡಿದೆ ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಸೊ ಅವಳಿಗೆ ಡೈಪರ್ನ ತಗೊಂಡ್ ಬಂದೆ ಸೊ ಅದನ್ನೆಲ್ಲ ಹೇಗೆ ನಾನು ಅವಳಿಗೆ ಮೇಂಟೈನ್ ಮಾಡಿದೆ ಸೊ ನೈನ್ ಡೇಸ್ ಕಂಪ್ಲೀಟ್ ಆಗಿ ನೈನ್ ಡೇಸ್ ಅದಕ್ಕೆ ಹಾಕಬೇಕಾಗತ್ತೆ ಸೊ ಒಂದು ಡೈಪರ್ ಆ ಫುಲ್ ಸೆಟ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವು ಇನ್ನೂ ಒಳ್ಳೆ ಕ್ವಾಲಿಟಿ ತಗೊಂತೀರಾ ನಾನು ತೊಗೊಂಡಿರೋದೆ ಚೆನ್ನಾಗಿರೋ ಕ್ವಾಲಿಟಿ ಬಿಕಾಸ್ ಅದ್ರ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಸೊ ಇನ್ನೂ ಕಮ್ಮಿಗೆ ಸಿಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಐಡಿಯಾ ಇಲ್ಲ ನನಗೆ ಬಿಕಾಸ್ ನಾನು ತೊಗೊಂಡಿರೋದೇ ಸ್ವಲ್ಪ ಚೆನ್ನಾಗಿರೋದೇ ತಗೊಂಡಿದ್ದೀನಿ ಕ್ವಾಲಿಟಿ ಸೊ ಈ ರೀತಿ ನೈನ್ ಡೇಸ್ ಕಂಪ್ಲೀಟ್ ಆಗಿ ನಾನು ಒಂದ್ ದಿನಕ್ಕೆ ಒಳಗೆ ಎರಡು ಪ್ಯಾಡ್ ನ ಚೇಂಜ್ ಮಾಡ್ತೀನಿ ಸೊ ಕಮ್ಮಿ ಆಗ್ಲಿ ಜಾಸ್ತಿ ಆಗ್ಲಿ ಸೊ ಇನ್ಫೆಕ್ಷನ್ ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಎರಡು ಕಂಪಲ್ಸರಿ ಪ್ಯಾಡ್ ನ ಚೇಂಜ್ ಮಾಡ್ತೀನಿ ಅವಳಿಗೆ ಸೊ ಅದನ್ನ ಹೇಗ್ ಚೇಂಜ್ ಮಾಡ್ತೀನಿ ಏನು ಇದು ಎಲ್ಲಿ ಸಿಗತ್ತೆ ಅಂತ ನಿಮ್ಗೊಂದು ಕ್ವೆಶನ್ ಬರ್ಬೋದು ಸೊ ಎಲ್ಲಾ ಪೆಟ್ ಶಾಪ್ಗಳಲ್ಲಿ ಸಿಗತ್ತೆ ಸೊ ಇದರಿಂದ ಏನ್ ಯೂಸ್ ಹಾಗೆ ಬಿಟ್ರೆ ಆಗಲ್ವಾ ಅಂತ ನಿಮ್ಗೆ ಅನ್ನಿಸ್ಬೋದು ಬಟ್ ಏನಾಗುತ್ತೆ ಅಂದ್ರೆ ಇವಾಗ ಮನೆಗೆ ಮನೆಗಾರರು ಬರ್ತಾ ಇರ್ತಾರೆ ಸೊ ಅದು ಕೆಲವೊಂದು ಡಾಗ್ಸ್ಗೆ ತುಂಬಾ ಬ್ಲೀಡ್ ಆಗೋದ್ರಿಂದ ಮನೆ ತುಂಬಾ ಸ್ಮೆಲ್ ಆಗ್ಬೋದು ಅಥವಾ ನಿಮಗೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಹಾಗೆ ಬಿಟ್ಟರೂ ಕೂಡ ಅದಕ್ಕೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ಬೋದು ಸೊ ಟೂ ಡೇಸ್ ಒನ್ಸ್ ಕಂಪಲ್ಸರಿ ನೀವು ಫೀಮೇಲ್ ಡಾಗ್ ಇದ್ರೆ ಅದು ಏನಾದ್ರೂ ಪೀರಿಯಡ್ ಟೈಮ್ ಬಂದಾಗ ಕಂಪಲ್ಸರಿ ಸ್ನಾನ ಮಾಡಿಸ್ಲೇಬೇಕು ನೀವು ಹಾಗೆ ಬಿಡೋ ಹಾಗಿಲ್ಲ ಬಿಕಾಸ್ ಅದು ಎವ್ರಿ ಟೈಮ್ ಬ್ಲೀಡ್ ಆದಾಗ ಏನು ಮಾಡುತ್ತೆ ಆದಾಗ ಅದೇ ಅದ್ರ ನಾಲ್ಕೇನಲ್ಲಿ ಅದು ಸಕ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅದಕ್ಕೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಅಥವಾ ಮನೆ ನಿಮಗೆ ಕ್ಲೀನಾಗಿರ್ಬೇಕು ಮನೇಲಿ ಎಲ್ಲ ಕಡೆ ಸ್ಮೆಲ್ ಆಗಬಾರ್ದು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಯೂಸ್ ಡೈಪರ್ಸ್ ಅದಕ್ಕೆ ನಾನು ಯಾವ ರೀತಿ ಹಾಕ್ಬೋದು ಅದನ್ನ ಅಂತ ನಾನು ಇದರಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ನೋಡ್ಕೊಂಬೋಣ ಅದ್ರ ಪ್ರಾಸೆಸ್ ಹೇಗಿರತ್ತೆ ಅಂತ ಇವತ್ತು ಕೀಕಿಗೆ ಫಸ್ಟ್ ಡೇ ಪೀರಿಯಡ್ ಸ್ಟಾರ್ಟ್ ಆಗಿದೆ ಸೊ ನನಗೆ ಗೊತ್ತಾಗಿದ ತಕ್ಷಣ ನಾನು ಇವತ್ತು ಏನು ಮಾಡಿದೆ ಅಂತ ಅಂದರೆ ಹೋಗಿ ನಾನು ಸೊ ಇಬ್ಬರು ಶಾಪಿಂಗ್ ಮಾಡ್ಕೊಂಡು ಬರೋಕ್ಕೆ ಹೋದ್ವಿ ಸೊ ಈಗ ಇಲ್ಲಿ ಮನೆಗೆ ರೀಚ್ ಆಗಿದ್ದೀವಿ ಇಲ್ಲಿ ನೋಡಿ ಇಬ್ರು ನಿಂತ್ಕೊಂಡಿದ್ದಾರೆ ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ ಮೀಟಿಂಗ್ ಸ್ಟಾರ್ಟ್ ಆಗೋದು ಲಾಸ್ಟ್ ನೈನ್ ಡೇ ಏನಿರತ್ತಲ್ಲ ಏಯ್ತ್ ಅಥ್ವಾ ನೈನ್ತ್ ಡೇಯಿಂದ ಸ್ಟಾರ್ಟ್ ಆಗುತ್ತೆ ಸಂವೇರ್ ನಿಮಗೆ ಒಂದೊಂದು ಸರಿ ಏನಾಗ್ಬೋದು ಅಂದರೆ ಫಿಫ್ತ್ ಡೇಯಿಂದನೂ ಸ್ಟಾರ್ಟ್ ಆಗ್ಬೋದು ಸೊ ಪ್ರಾಬಬ್ಲಿ ಒಂದೊಂದು ಪೆಟ್ಸ್ಗೆ ಒಂದೊಂದು ಥರ ಇರುತ್ತೆ ಯೂಶ್ವಲಿ ನಮ್ಮ ಕೀಕಿ ಬುಜ್ಜಿ ಮೀಟಿಂಗ್ ಸ್ಟಾರ್ಟ್ ಆಗೋದು ನೈನ್ತ್ ಡೇಗೆ ಸೊ ನಾನೇನು ಮಾಡಿದೆ ಅಷ್ಟು ದಿನ ವೆಯ್ಟ್ ಮಾಡಿ ಮಾಡಿ ಯಾವಾಗಾದರೂ ಯಾವಾಗಾದ್ರೂ ಮೀಟಿಂಗ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಬಿಕಾಸ್ ಟೂ ಟೈಮ್ ಮೀಟಿಂಗ್ ಆದರೆ ಅವಳು ಮತ್ತೆ ಕನ್ಸೀವ್ ಆಗಿಬಿಡ್ತಾಳೆ ಸೊ ಅದಕ್ಕೋಸ್ಕರ ನಾನು ಇಮಿಡಿಯೇಟಾಗಿ ಫಸ್ಟ್ ಡೇ ಇಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ದಿನಕ್ಕೆ ಒಂದೇ ಹಾಕಬೇಕು ಸೊ ಇಫ್ ಇನ್ ಕೇಸ್ ಏನಾದ್ರು ಕಮ್ಮಿ ಇದ್ದರೆ ಹೋಲ್ ಡೇ ನೀವು ಬಿಡ್ಬೋದು ಒಂದು ಹಾಕಿ ಅಥವಾ ಎರಡು ಚೇಂಜ್ ತುಂಬ ಜಾಸ್ತಿ ಆಗಿದ್ರೆ ಎರಡನ್ನ ಚೇಂಜ್ ಮಾಡ್ಬೋದು ಸೊ ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ ಸೊ ಇದು ಪೆಟ್ ಸಾಫ್ಟ್ ಅಂತ ಟ್ವೆಲ್ ಪ್ಯಾಕ್ಸ್ ಇರುತ್ತೆ ನಿಮಗೆ ಒಂದು ಒಂದು ಇದು ಕಿಟ್ಟಲ್ಲಿ ಟ್ವೆಲ್ ಪ್ಯಾಕ್ಸ್ ಇರುತ್ತೆ ಸೊ ನಿಮಗೆ ಪೆಟ್ ಶಾಪಲ್ಲೂ ಅವೈಲಬಲ್ ಇರುತ್ತೆ ಹಾಗೆ ನಿಮಗೆ ಹಾಸ್ಪಿಟಲಲ್ಲೂ ಅವೈಲಬಲ್ ಇರುತ್ತೆ ನಾವಿಲ್ಲಿ ಪೆಟ್ ಪೆಟ್ ಕ್ಲಿನಿಕಲ್ಲಿ ತಂದಿರೋದು ಸೊ ಜೀವ ಪೆಟ್ ಕ್ಲಿನಿಕ್ ಅಂತ ಇದೆ ಸೊ ಅವಳಿಗೆ ಯೂಶಲಿ ಇವರಿಬ್ರಿಗೆ ವ್ಯಾಕ್ಸಿನೇಷನ್ ಎಲ್ಲ ನಾವು ಅದೇ ಹಾಸ್ಪಿಟಲಲ್ಲೇ ಅಲ್ಲೇ ಹಾಕ್ಸೋದು ಪ್ರೈವೇಟ್ ಹಾಸ್ಪಿಟಲು ಸೊ ಅಲ್ಲೇ ಹೋಗಿ ನಾವೆಲ್ಲ ಅಲ್ಲಿ ಆಕ್ಸೆಸರೀಸ್ ಆಗಲಿ ಪ್ರತಿಯೊಂದು ಅಲ್ಲೇ ಸಿಗೋದ್ರಿಂದ ನಾವು ಅಲ್ಲೇ ಹೋಗಿ ತೊಗೊಂಡು ಬಂದ್ವಿ ಸೊ ಈ ನೀವು ನೋಡ್ಬೋದು ಇದು ಈ ರೀತಿ ಹೋಲ್ ಇರುತ್ತೆ ಯಾಕೆ ಅಂತಂದ್ರೆ ಅದ್ರದ್ದು ಬಾಲ ಏನಿರುತ್ತೆ ಅದನ್ನು ಅದರೊಳಗಿಂದ ನಾವು ಹೊರಗೆ ತೆಗೆದ್ರೆ ಅದು ಮೋಷನ್ ಮಾಡೋಕ್ಕೂ ಈಸಿ ಆಗುತ್ತೆ ಬಟ್ ನಾನೇ ಏನ್ ಮಾಡ್ತೀನಿ ಅಂದ್ರೆ ತುಂಬ ಅದನ್ನ ಹಾಕೇ ಇರಲ್ಲ ಸೊ ಅವಳು ವಾಶ್ರೂಮ್ಗೆಲ್ಲ ಯೂಸ್ ಮಾಡುವಾಗ ಅದನ್ನ ರಿಮೂವ್ ಮಾಡಿಬಿಟ್ಟು ಮತ್ತೆ ಅವಳಾಗೇನು ಬಂದ ಮೇಲೆ ನೀಟಾಗಿ ವಾಶ್ ಮಾಡಿಬಿಟ್ಟು ಇದನ್ನ ಮತ್ತೆ ಹಾಕ್ತೀವಿ ನಾವು ವೆರಿ ಸಿಂಪಲ್ ಥಿಂಗ್ ನಿಮ್ಮ ಡಾಗ್ ನಿಮ್ಮ ಜೊತೆ ಚೆನ್ನಾಗಿ ಅಂದರೆ ನಿಮ್ಗೆ ಕಚ್ ಈ ಟೈಮಲ್ಲಿ ಏನಾಗುತ್ತೆ ಅದು ತುಂಬ ಫಸ್ಟ್ರೇಷನ್ ಎಲ್ಲ ತೆಗೆದು ಬೇರೆಯವ್ರ ಮೇಲೆ ಹಾಕೋ ಚಾನ್ಸಸ್ ಇರುತ್ತೆ ಕೆಲವೊಂದು ಡಾಗ್ ಹಾಕ್ಸ್ಕೊಳ್ಳಲ್ಲ ಕಚ್ಬಿಡತ್ತೆ ಸೊ ನಮ್ಮ ಕಿ ಕಿ ಶಿ ಈಸ್ ವೆರಿ ಪೊಲೈಟ್ ಅವ್ಳು ಆ ಥರ ಎಲ್ಲ ಏನು ಮಾಡೋಲ್ಲ ಅಂದರೆ ಬೇರೆಯವ್ರು ಮುಟ್ಟಿದ್ರೆ ಡೆಫಿನೆಟಾಗಿ ಕಚ್ತಾಳೆ ಬಟ್ ನನಗೆ ಏನೂ ಮಾಡಲ್ಲ ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಅಲ್ಲ ಸೊ ನನಗೇನು ಮಾಡಲ್ಲ ಅವಳು ಕಚ್ಚೋದಿಲ್ಲ ಸೊ ಇದು ಸೈಜು ಇರುತ್ತೆ ನಿಮಗೆ ಚಿಕ್ಕದು ದೊಡ್ಡದು ಅಂತ ಎಷ್ಟು ದೊಡ್ಡ ನಾಯಿ ಇದ್ರೂ ನಿಮಗೆ ಸೈಜ್ ಸಿಗತ್ತೆ ಆರಾಮಾಗೆ ಸೊ ನನಗೆ ಇವ್ಗೆ ಇವಾಗ ಟೂ ಇಯರ್ಸ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ತ್ರೀ ಇಯರ್ಸ್ ಆಯ್ತಲ್ವಾ ಸೊ ಅದಕ್ಕೆ ಅಷ್ಟು ಏಜ್ ಗ್ರೂಪಿನ ತೊಗೊಂಡು ಬಂದಿದ್ದೀನಿ ಟೂ ಇಯರ್ಸ್ ಮೇಲೆ ನೀವು ಯೂಸ್ ಮಾಡ್ಬೋದು ಅಂತ ಇತ್ತು ಸೊ ಟೂ ಆ್ಯಂಡ್ ಹಾಫ್ ಇಯರ್ಸ್ ತ್ರೀ ಇಯರ್ಸ್ ಒಳಗೆ ಅಂಥದ್ದನ್ನೇ ತೊಗೊಂಡು ಬಂದಿದ್ದೀನಿ ಇಫ್ ಇನ್ ಕೇಸ್ ಏನಾದರೂ ಬಾಲ ಥರ ಸ್ವಲ್ಪ ಏನಾದರೂ ಟೈಟ್ ಆಗ್ತಾ ಇದೆ ಅಂತಂದರೆ ನೀವು ಸ್ವಲ್ಪ ಅದನ್ನು ಕಟ್ ಮಾಡ್ಬೋದು ಸೊ ಕಟ್ ಮಾಡಿ ಅದನ್ನು ಲೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅದು ಸ್ವಲ್ಪ ಟೈಟ್ ಇದ್ರೇ ಚೆನ್ನಾಗಿದಾಗೋದು ಬಿಕಾಸ್ ಅವಕ್ಕೂ ಕಂಫರ್ಟಬಲ್ ಇರುತ್ತೆ ಅದೇನಾದರೂ ತುಂಬ ಲೂಸ್ ಆಯಿತು ಅಂತ ಅಂದರೆ ಬಾಯಿಂದ ಕಚ್ಚಿ ಕಚ್ಚಿ ಕಿತ್ತ ಹಾಕ್ಬಿಡ್ತವೆ ಸೊ ಇವಳು ಆ ಥರ ಏನೂ ಮಾಡಿಲ್ಲ ಸೊ ಆರಾಮಾಗೆ ತುಂಬ ಕಂಫರ್ಟಬಲ್ ಆಗಿದ್ಲು ಆ್ಯಂಡ್ ನಮಗೆ ಮನೆಯೂದು ಏನೂ ಸ್ಮೆಲ್ ಬಂದಿಲ್ಲ ಅಷ್ಟು ನೀಟಾಗಿತ್ತು ಮನೆ ಕೂಡ ಇಲ್ಲಿ ಜಸ್ಟು ನೀವು ಬೇಬೀಸ್ ಬೇಬೀಸ್ದೆಲ್ಲ ಹೆಂಗೆ ಆಗ್ತಿರಲ್ಲ ಅದೇ ಥರನೇ ಎರಡು ಇದಿರುತ್ತೆ ಎರಡು ರ್ಯಾಪರ್ ಇರುತ್ತೆ ಸೊ ಅದನ್ನು ಜಸ್ಟ್ ರಿಮೂವ್ ಮಾಡಿಬಿಟ್ಟು ನೀವು ಅದನ್ನು ನೀಟಾಗಿ ಗಮ್ ಇರತ್ತಲ್ಲ ಅದಕ್ಕೆ ನೀವು ಅಂಟಿಸಿದ್ರೆ ನಿಮಗೆ ಫಿನಿಷ್ ಆಯಿತು ಸೊ ಆರಾಮ್ಸೆ ಇದೊಂದು ಟೂ ಮಿನಿಟ್ಸಲ್ಲಿ ಆಗುವಂಥ ಕೆಲಸ ಇದು ಆದರೆ ಇದು ಉಲ್ಟಾ ಪಲ್ಟಾ ಆಗಬಾರ್ದು ನೀವು ಕರೆಕ್ಟಾಗಿ ನೋಡಿಕೊಂಡು ಒಂದು ಸರಿ ಅದು ಗಮ್ ತೆಗೆದ್ರೆ ಮತ್ತೆ ಮತ್ತೆ ಅದನ್ನು ಹಾಕೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೆ ಒಂದು ಸರಿ ಕರೆಕ್ಟಾಗಿ ನೋಡಿಕೊಂಡು ಗಮ್ ಯಾವ ಸೈಡ್ ಇರಬೇಕು ಅದ್ರದ್ದು ಬಾಲ ಹತ್ತಿರ ಯಾವ ಸೈಡ್ ಬರಬೇಕು ಏನು ಅದು ಸ್ಪೇಸು ಅಂತ ನೋಡಿಕೊಂಡು ನೀವು ಹಾಕಿದರೆ ಕಂಪ್ಲೀಟಾಗಿ ಆಯಿತು ಇದೊಂಥರ ಮಕ್ಕಳಿಗೆ ಹಾಕ್ದಂಗೆ ಆಗುತ್ತೆ ಸೊ ಇದೇನು ಯಾವಾಗಲೂ ನೀವು ಯೂಸ್ ಮಾಡೋ ಅಂಥದ್ದಲ್ಲ ಅಲ್ಲ ಒಂದು ಸಿಕ್ಸ್ ಮಂತ್ ಒನ್ಸ್ ಏನಾದರೂ ಪೀರಿಯಡ್ಸ್ ಆದಾಗ ಅಷ್ಟೇ ಯೂಸ್ ಮಾಡೋದು ಸೊ ಇದ್ರಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಕೂಡ ಇರುತ್ತೆ ನೀವು ನೋಡಿ ತೊಗೊಳ್ಳಿ ನಾನು ತೊಗೊಂಡ್ರದ್ದು ಪೆಟ್ ಸಾಫ್ಟ್ ಅಂತ ಹಾಗೆ ಸೋಮು ನನಗೆ ಯಾವಾಗಲೂ ಕಾಟ ಕೊಡೋ ಥರ ಇವಾಗಲೂ ಕಾಟ ಕೊಡ್ತಾಯಿದ್ರು ನೋಡಿ ಇವಾಗ ಏನು ಮಾಡ್ತಾರವರು ಅಂತ ನಾನು ಏನೋ ಒಂದು ಹೇಳಿದೆ ಜೋಕ್ ಅವ್ರಿಗೆ ಅದಕ್ಕೆ ಅವರು ತಗಾಡ್ಬಿಟ್ಟಿದ್ದಾನೆ ಹೆಸಿದ್ರು ನನಗೆ ಸೊ ಹಂಗೆ ಅವರು ಎವ್ರಿ ಟೈಮ್ ನಾನು ಏನಾದರೂ ವಿಡಿಯೋ ಮಾಡಬೇಕಾದ್ರೆ ಅವ್ರು ಏನಾದರೂ ಒಂದು ತರಲೆ ಮಾಡಲೇಬೇಕದ್ರಲ್ಲಿ ಇಲ್ಲಾಂದರೆ ಅವರಿಗೆ ಸಮಾಧಾನನೇ ಆಗೋಲ್ಲ ಯಾವಾಗಲೂ ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರಾಣಿಗಳಿಗೂ ನಮ್ಮ ಥರನೇ ಫೀಲಿಂಗ್ಸ್ ಇರುತ್ತೆ ಸೊ ಈ ಟೈಮಲ್ಲಿ ತುಂಬ ಫಸ್ಟ್ರೇಷನ್ ತುಂಬ ಜಾಸ್ತಿ ಇರುತ್ತೆ ಎಲ್ಲ ನಾಯಿಗಳ ಥರ ಎಲ್ಲ ಯಾವಾಗಲೂ ಆಟ ಆಡೋ ಥರ ಅದು ಈ ಟೈಮಲ್ಲಿ ಆಟಾಡೋದಿಲ್ಲ ಏನು ನೈನ್ ಟು ಟ್ವೆಲ್ ಡೇಸ್ವರೆಗೂ ಏನಿರುತ್ತಲ್ಲ ಈ ಟೈಮಲ್ಲಿ ತುಂಬ ಶೀಸ್ ಫೀಲಿಂಗ್ ವೆರಿ ಟಯರ್ಡ್ ಅವಳು ಕೂಡ ತುಂಬ ಟಯರ್ಡ್ ಆಗಿದ್ಲು ಸೊ ಅವಳಿಗೆ ಏನು ಬೇಕು ಆ ಟೈಮಲ್ಲಿ ತುಂಬ ಅವ್ರಿಗೆ ಕೇರ್ ಮಾಡಬೇಕು ಮತ್ತು ತುಂಬ ಮುದ್ದು ಮಾಡಬೇಕು ಅದೊಂದೇ ಎಕ್ಸ್ಪೆಕ್ಟ್ ಮಾಡೋದು ಏನಾದರೂ ರ್ಯಾಶಾಗಿ ಏನಾದರೂ ಅವ್ರುಗಳ ಜೊತೆ ಬಿಹೇವ್ ಮಾಡೋ ಥರ ಏನಾದರೂ ಆದರೆ ಕಚ್ಚೇ ಬಿಡುತ್ತೆ ಸೊ ಆ ಥರ ಇರುತ್ತೆ ಓನರ್ಸ್ನು ಬಿಡೋಲ್ಲ ಯಾರೇ ಯಾರು ಸಾಕಿರ್ತಾರೆ ಅವ್ರಿಗೂ ಕಚ್ಚ ಚಾನ್ಸಸ್ ಇರುತ್ತೆ ಸೊ ತುಂಬ ನಾವು ಪೊಲೈಟಾಗೆ ತುಂಬ ಸಾಫ್ಟಾಗೆ ಅವುಗಳ ಜೊತೆ ಬಿಹೇವ್ ಮಾಡಿದ್ರೆ ಎಷ್ಟೊತ್ತವರೆಗೂ ಬೇಕಾದರೂ ನಮಗೆ ಹತ್ರ ಚೆನ್ನಾಗಿರ್ತವೆ ಸೊ ಈವಾಗ ನೀವು ನೋಡಿರ್ಬೋದು ನಾನು ಡೈಪರ್ ಹಾಕಿ ಎಷ್ಟೊತ್ತವರೆಗೂ ಕೀಕಿನ ಕೂರಿಸ್ಕೊಂಡ್ರು ಅವಳು ಏನೂ ನನಗೆ ಮಾಡಿಲ್ಲ ಎಷ್ಟು ಪೊಲೈಟ್ ಆಗಿದ್ದಾಳೆ ನನ್ನ ಜೊತೆ ಅವಳು ಸೊ ಯಾವಾಗಲೂ ಅಷ್ಟೇ ಒಂದು ಅದರದ್ದು ಪೀರಿಯಡ್ ಸ್ಟಾರ್ಟ್ ಆದಾಗ ಯಾವುದೇ ಕಾರಣಕ್ಕೂ ಅದನ್ನು ಜಾಸ್ತಿ ಆಟಾಡಿಸೋದು ಜಾಸ್ತಿ ಓಡಾಡ್ಸೋದು ತುಂಬ ಅದಕ್ಕೆ ಏನೋ ಒಂಥರ ಡಿಸ್ಟರ್ಬ್ ಮಾಡೋ ಥರ ಮಾಡೋದು ಹಾಗೆಲ್ಲ ಮಾಡಬೇಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಟೈಮ್ನ ತುಂಬ ಫ್ರೀಯಾಗಿ ಕೊಟ್ಟು ಅದ್ರ ಪಾಡಿಗೆ ಅದು ಏನು ಮಾಡತ್ತೆ ಅದನ್ನು ಮಾಡೋದಕ್ಕೆ ಬಿಟ್ಬಿಡಿ ಆ್ಯಂಡ್ ಊಟ ಎಲ್ಲ ಸ್ವಲ್ಪ ಕಮ್ಮಿನೇ ಮಾಡ್ತಾ ಇರುತ್ತೆ ನೀರು ತುಂಬ ಜಾಸ್ತಿ ಲಿಕ್ವಿಡ್ ಐಟಮ್ಸ್ನ ಕೊಡ್ತಾಯಿದ್ರೆ ತುಂಬ ಒಳ್ಳೆಯದು ಡಾಗ್ಸ್ ಕ್ಯಾಂಪ್ ಈಗ ಕೀಕಿ ತುಂಬ ಫ್ರೆಶ್ ಫ್ರೆಶ್ ಆಗಿ ಆರಾಮಾಗಿದ್ದಾಳೆ ಶಿ ಇಸ್ ವೆರಿ ಕಂಫರ್ಟಬಲ್ ವಿತ್ ದಟ್ ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು